ಹಲೋ ವೀಕ್ಷಕರೇ, ಮಮತಾ ಫುಡ್ಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಲ್ಲರಿಗೂ ಇಷ್ಟ ಆಗುವಂಥ ಆಲ್ ಟೈಮ್ ಫೇವ್ರೇಟು ಕ್ರಿಸ್ಪಿಯಾಗಿ ಆನಿಯನ್ ಕಚೋರಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಿಕೊಟ್ರೆ ಅಂತೂ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಇವಾಗ ಲಾಕ್ಡೌನ್ ಟೈಮಲ್ವಲ್ಲ, ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾವು ಅಂಗಡಿಯಲ್ಲಿ ತಂದು ಮಾಡ್ದಂಗೆ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ ಒಂದು ಕಪ್ಪು ಗೋಧಿ ಹಿಟ್ಟು, ಒಂದು ಕಪ್ಪು ಮೈದಾ ಹಿಟ್ಟು. ನೀವು ಈ ಪ್ಲೇಸಲ್ಲಿ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಆದರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. 1 ಟೀಸ್ಪೂನು ಅಜ್ವಾನ, 2 ಟೇಬಲ್ಸ್ಪೂನಷ್ಟು ಕಾಯಿಸಿರುವಂಥ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಎಣ್ಣೆ ಬಿಸಿ ಬಿಸಿ ಎಣ್ಣೆ ಹಾಕಿದ್ರೆ ನಾವು ಕರೆದಾಗ ಅದು ಕ್ರಿಸ್ಪಿನೆಸ್ ಬರುತ್ತೆ ಕಚೋರಿ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಮಾಡಬೇಕು. ನೋಡಿ, ಎಣ್ಣೆ ಈ ಥರ ನಾವು ಒಂಟಿದ್ರೆ ಆಗಿರಬೇಕು. ಇವಾಗ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಕಲಸ್ಕೋಬೇಕು, ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಬರಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು ಅದನ್ನು. ಒಂದು 5 ನಿಮಿಷ ಇದೇ ಥರ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಆಗಬೇಕು ಅದು. ನೋಡಿ, ಇಷ್ಟು ಸಾಫ್ಟಾಗಿರ್ಬೇಕು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕು ಅದು. ಇವಾಗ ಇದನ್ನು ಒಂದು ಬಟ್ಟೆ ಕ್ಲೋಸ್ ಮಾಡಿ, ಒದ್ದೆ ಬಟ್ಟೆಯನ್ನು ಕಾಟನ್ ಬಟ್ಟೆಯಿಂದ ಕ್ಲೋಸ್ ಮಾಡಿ ಒಂದು 20 ನಿಮಿಷ ನೆನೆ ಹಾಕ್ಬಿಡ್ಬೇಕು. ಅಷ್ಟರಲ್ಲಿ ಒಂದು ಕಡಾಯಿಗೆ 2 ಟೇಬಲ್ಸ್ಪೂನು ಎಣ್ಣೆ ಹಾಕಿ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕಿ, ಅದಕ್ಕೆ ಧನಿಯಾನ ಈ ಥರ ಸ್ವಲ್ಪ ಕೈಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕ್ರಷ್ ಮಾಡಬೇಕು. ಅದು ಸ್ವಲ್ಪ ಧನಿಯಾ ಅರ್ಧ ಅರ್ಧ ಹಾಕಿದ್ರೆ ಅದು ಅಗಿತಿರುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಧನಿಯಾನ ಹಾಕ್ಬಿಟ್ಟು ಈಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಸಿವೆ ಚಿಟಪಟ ಅನ್ನುತ್ತಲ್ಲ ಆ ಟೈಮಲ್ಲಿ. ಇವಾಗ ಕಟ್ ಮಾಡಿರುವಂಥ 2 ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ರುಚಿಗೆ ಹಿಂಗೆ ಹಾಕ್ಕೋಬೇಕು. ಇವಾಗ ಕಟ್ ಮಾಡಿರುವಂಥ 1/2 ಕೆಜಿ ಈರುಳ್ಳಿನ ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದು ಈರುಳ್ಳಿನ. ಈಗ ಅದನ್ನು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಆಗಿದೆಯಲ್ಲ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಚಾಟ್ ಮಸಾಲ 1 ಟೀಸ್ಪೂನು, ಅಚ್ಚ ಖಾರದ ಪುಡಿ 1 ಟೀಸ್ಪೂನು, ಅರಿಶಿನದ ಪುಡಿ 1/2 ಟೀಸ್ಪೂನು, ಗರಂ ಮಸಾಲ 1/2 ಟೀಸ್ಪೂನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿರಬೇಕು ಆಲೂಗಡ್ಡೆನ, ಅದನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊತ್ತಿಮಿರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಇಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಅದು ವೀಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಸಾರಿ. ಸ್ವಲ್ಪ ನೀವು ಹಾಕಿ ಲೆಮನ್ನ. ಇವಾಗ ಅದನ್ನು ಒಂದು ಸೈಡ್ ತಣ್ಣಗಾಗಿ ಹೋಗ್ಬಿಟ್ಬಿಟ್ಟು ಇವಾಗ ನೋಡಿದ 20 ನಿಮಿಷ ಆಗಿದೆಯಲ್ಲ. ಇದನ್ನು ಮತ್ತೆ ಒಂದು ಚೆನ್ನಾಗಿ 1 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು. ಈ ಥರ ಸಾಫ್ಟಾಗಿ ಆಗುತ್ತೆ ಅದು ಚೆನ್ನಾಗಿ ನಾದ್ಮೇಲೆ. ಇವಾಗ ಅದನ್ನು ಈಕ್ವಲ್ ಪಾರ್ಟಾಗಿ ಮಾಡ್ಕೋಬೇಕು, ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಆಗಿ, ಅಂದರೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಮಾಡ್ಕೋಬೇಕು. ನೈಸಾಗಿ ಈ ಥರ ಬಾಲ್ಸ್ ಮಾಡ್ಕೋಬೇಕು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಸಾಕು, ತುಂಬ ಜಾಸ್ತಿ ತೊಗೋಬಾರ್ದು. ಇವಾಗ ನೋಡಿ, ಈ ಥರ ಇದು ನಾವು ಸ್ಟಫಿಂಗ್ ಈರುಳ್ಳಿ ಮಸಾಲೆನ ಸ್ವಲ್ಪ ಈ ಥರ ನಿಂಬೆಹಣ್ಣು ಗಾತ್ರದಷ್ಟು ಬಾಲ್ಸ್ ಮಾಡ್ಕೋಬೇಕು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಮಾಡ್ಕೋಬೇಕು, ತುಂಬ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಇವಾಗ ಇದು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಶೇಪಲ್ಲಿ ನೋಡಿ ಈ ಥರ ಸೈಡಲ್ಲೇ ಸ್ವಲ್ಪ ಸ್ಕ್ರಷ್ ಮಾಡಿಕೊಂಡು ಈ ಥರ 1/2 ಚಂದ್ರಕೃತಿಯಲ್ಲಿ ಮಾಡಿಕೊಂಡು ಈರುಳ್ಳಿ ಮಸಾಲೆನ ಸ್ವಲ್ಪ ಅದರೊಳಗಡೆ ಇಟ್ಬಿಟ್ಟು ಸ್ವಲ್ಪ ಈ ಥರ ನೋಡಿ ಈ ಥರ ಸೈಡಿಂದ ತೊಗೋಬೇಕು, ಮಧ್ಯೆ ತೊಗೊಳೋದು ಕಮ್ಮಿ ಮಾಡಿ ಈ ಥರ ಎಲ್ಲ ನೀಟಾಗಿ ಮುಚ್ಕೋಬೇಕು ಮಸಾಲೆನೆಲ್ಲನೂ. ನೋಡಿ, ಈ ಥರ ಎಲ್ಲನೂ ಅದು ಕ್ಲೋಸ್ ಆಗಬೇಕು, ಓಪನ್ ಆಗ್ದಿರಾ ನೋಡಿ. ಈ ಥರ ಹಾಕ್ಬಿಟ್ಟು ಈವನ್ನಾಗಿ ಈ ಥರ ಒಂದು ಸ್ವಲ್ಪ ಅಗಲಕ್ಕೆ ಈ ಥರ ತಟ್ಟಬೇಕು. ನೋಡಿ, ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ತಟ್ಟಬೇಕು. ಅದೇ ಥರನೇ ಎಲ್ಲನೂ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಇಷ್ಟು ಈ ಥರ ಇರಬೇಕು. ಇವಾಗ ಎಣ್ಣೆನ ಬಾಂಡಿಯಲ್ಲಿ ಹಾಕ್ಬಿಟ್ಟು ಈಟು ಎಣ್ಣೆ ಮೀಡಿಯಮ್ ಈಟ್ ಆಗಿರಬೇಕು, ಫ್ಲೇಮು ಲೋ ಫ್ಲೇಮೂ ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿರಬೇಕು. ಈಗ ಕಚೋರಿನೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಚೋರಿ ಮೇಲೆ ಬರುತ್ತೆ, ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸೈಡು ನಾವು ಫ್ಲಿಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಫ್ಲೇಮ್ ಮಾತ್ರ ಲೋ ಟು ಮೀಡಿಯಮ್ ಮಧ್ಯದಲ್ಲಿ ಇರಬೇಕು, ಲೈಟಾಗಿ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂಗೆ ಇದು ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 15 ನಿಮಿಷ ಟೈಮ್ ತೊಗೊಂತು. ನೋಡಿ, ಇವಾಗ ಆಗಿದೆ, ಲೈಟ್ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಅಷ್ಟೇ ಆಗಿದೆ, ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು, ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.